ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಜಿಲ್ಲೆಯ ಸುಪ್ರಸಿದ್ಧ ಭಟ್ಕಳದ ಮಾರಿ ಜಾತ್ರೆ ನಾಳೆ ಬುಧವಾರ ಆರಂಭ. ಮುಂಜಾನೆ ವೇಳೆ ಶ್ರೀ ಮಾರಿಕಾಂಬಾ ದೇವಸ್ಥಾನಕ್ಕೆ ಕರೆದೊಯ್ಯುವ ಮೂಲಕ ಅದ್ದೂರಿಯಾಗಿ ಚಾಲನೆಗೊಳ್ಳಲಿದೆ. ಭಟ್ಕಳದ ಪ್ರಸಿದ್ಧ ಮಾರಿದೇವಿ ಮೂರ್ತಿ ತಯಾರಿ ಕಾರ್ಯ ಹಾಗೂ ಜಾತ್ರೆಯ ತಯಾರಿ ಭರದಿಂದ ನಡೆಯುತ್ತಿದ್ದು, ಸದ್ಯ ಇಲ್ಲಿನ ಮಣ್ಕುಳಿಯ ವಿಶ್ವಕರ್ಮ ಸಮಾಜದವರಾದ ಮಾರುತಿ ಆಚಾರ್ಯ ಮನೆಯಲ್ಲಿ ದೇವಿಯ ಮೂರ್ತಿ ಕೆತ್ತನೆ ಕಾರ್ಯ ಮುಗಿದು ಮಂಗಳವಾರದಂದು ದೇವಿಗೆ ಬಣ್ಣ ಬಳಿದು ವಿಶೇಷ ಪೂಜೆಯನ್ನು ನಡೆಸಿ ಬುಧವಾರದಂದು ಮುಂಜಾನೆ ವೇಳೆ ಶ್ರೀ ಮಾರಿಕಾಂಬಾ ದೇವಸ್ಥಾನಕ್ಕೆ ಕರೆದೊಯ್ಯುವ ಮೂಲಕ ಅದ್ದೂರಿಯಾಗಿ ಚಾಲನೆಗೊಳ್ಳಲಿದೆ. ಭಟ್ಕಳದ ಇತಿಹಾಸ ಪ್ರಸಿದ್ಧ ಮಾರಿ ಜಾತ್ರೆಯ ಪೂರ್ವ ಸಿದ್ಧತಾ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭಗೊಂಡಿದ್ದು, ದೇವಿಯ ಮೂರ್ತಿ ಕೆತ್ತನೆಯ ಹರಕೆ ಮರವನ್ನು ಚೌತನಿಯ ಶ್ರೀಧರ್ ನಾಯ್ಕ ಅವರ ಮನೆಯ ಹಂಗಾರ್ ಮರಕ್ಕೆ ಕಳೆದ ಮಂಗಳವಾರದಂದು ಪೂಜೆ ಪುನಸ್ಕಾರ ಮಾಡುವುದರ ಮೂಲಕ ಚಾಲನೆ ದೊರೆತಿದೆ. ತದನಂತರ ಅಲ್ಲಿ ಮೂರು ದಿನಗಳ ಕಾಲ ದೇವಿಯ ಮೂರ್ತಿಯ ಮುಖ ಹಾಗೂ ದೇಹ ಭಾಗದ ಕೆತ್ತನೆ ನಡೆಸಿದ ಆಚಾರ್ಯ ಕುಟುಂಬದವರು, ನಂತರ ದೇವಸ್ಥಾನದ ಆಡಳಿತ ಕಮಿಟಿ ಮುಖ್ಯಸ್ಥರನ್ನೊಳಗೊಂಡಂತೆ ಸ್ಥಳೀಯರು, ಹರಕೆಯಲ್ಲಿ ಮಾರಿಮೂರ್ತಿ ಮರವನ್ನು ನೀಡಿದ ಕುಟುಂಬದವರು ಮರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ, ಊರಿನ ಮುತ್ತೈದೆಯರು ಮೂರ್ತಿಗೆ ಉಡಿ ತುಂಬಿ ಸಂಪ್ರದಾಯಬದ್ಧವಾಗಿ ಮಾರಿಮೂರ್ತಿ ತಯಾರಿಗೆ ಚಾಲನೆ ನೀಡಿದರು. ನಂತರ ಮೂರ್ತಿ ತಯಾರಿಕೆ ಕೆಲಸವು ಆಚಾರ್ಯರ ಮನೆಯಲ್ಲಿ ಆರಂಭಗೊಂಡಿತ್ತು. ಮಾರಿದೇವಿ ಮೂರ್ತಿಯ ಕೆತ್ತನೆಯನ್ನು ತಲತಲಾಂತರದಿಂದ ಇಲ್ಲಿನ ವಿಶ್ವಕರ್ಮ ಸಮಾಜದ ಕುಟುಂಬದವರು ತಯಾರಿಸಿಕೊಂಡು ಬಂದು ಈ ವರ್ಷವೂ ಮುಂದುವರಿಸಿಕೊಂಡು ಬಂದಿದ್ದಾರೆ. ವಿಶ್ವಕರ್ಮ ಸಮಾಜದ ಮೂರನೇ ತಲೆಮಾರಾದ ಮಣ್ಕುಳಿಯ ಮಾರುತಿ ಆಚಾರಿ ಅವರು ಮಾರಿದೇವಿಯ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾ ಬರುವುದರೊಂದಿಗೆ ಸಂಪ್ರದಾಯ ಪಾಲನೆ ಮಾಡುತ್ತಾ ಬಂದಿದ್ದಾರೆ. ಜಿಲ್ಲೆಯಲ್ಲಿಯೇ ಅತ್ಯಂತ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ನಡೆಯುವ ಮಾರಿ ಜಾತ್ರೆಗಳಲ್ಲಿ ಭಟ್ಕಳದ ಮಾರಿ ಜಾತ್ರೆಯೂ ಸಹ ಒಂದು. ಈ ವರ್ಷವೂ ಸಹ ಮಾರಿದೇವಿ ಮೂರ್ತಿ ಕೆತ್ತನೆ ನಡೆಸಲಾಗಿದ್ದು, ಮಂಗಳವಾರದಂದು ರಾತ್ರಿ ಮೂರ್ತಿ ತಯಾರಿಕಾ ವಿಶ್ವಕರ್ಮ ಸಮಾಜದವರಿಂದ ತವರು ಮನೆಯ ವಿಶೇಷ ಪೂಜೆಯನ್ನು ನೆರವೇರಿಸಲಿದ್ದಾರೆ. ಇಲ್ಲಿನ ಮಾರಿಯ ಪೂಜೆಯ ಮೊದಲು ಮಾರಿಮೂರ್ತಿ ತಯಾರಕ ಮಾರುತಿ ಆಚಾರಿ ಅವರ ಕುಟುಂಬದ ದೇವರಾದ ಮಹಾಕಾಳಿ ದೇವಸ್ಥಾನವಿದ್ದು ಅಲ್ಲಿ ಅನುಷ್ಠಾನ ಪೂಜೆಯನ್ನು ನೆರವೇರಿಸಿ ಆ ಬಳಿಕ ಮಾರಿಮೂರ್ತಿಗೆ ವಿಶ್ವಕರ್ಮ ಮಹಿಳೆಯರಿಂದ ಸುಹಾಸಿನಿ ಪೂಜೆ, ಷೋಡಶೋಪಚಾರ ಪೂಜೆಯೂ ಸಹ ನಡೆಸಲಾಗುವುದು. ನಂತರ ಮಹಾಮಂಗಳಾರತಿ ಪೂಜೆ ನಡೆಸಿ ಬುಧವಾರದಂದು ಮುಂಜಾನೆ 5:30ಕ್ಕೆ ಮಾರಿದೇವಿಯನ್ನು ಸಾರ್ವಜನಿಕರು ಅದ್ದೂರಿ ಮೆರವಣಿಗೆಯ ಮೂಲಕ ಇಲ್ಲಿನ ಪೇಟೆ ರಸ್ತೆಯಲ್ಲಿರುವ ಶ್ರೀ ಮಾರಿಕಾಂಬಾ ದೇವಾಲಯಕ್ಕೆ ಸಕಲ ಸಂಭ್ರಮದಿಂದ ವಿಶೇಷ ಆಕರ್ಷಣೆ ಚಂಡೆವಾದ್ಯ ನೃತ್ಯ ಕುಣಿತದೊಂದಿಗೆ ಕರೆತರಲಾಗುವುದು. ನಂತರ ಅದ್ದೂರಿಯಾಗಿ ಕರೆತರಲಾದ ಮಾರಿದೇವಿಯ ಮೂರ್ತಿಗೆ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಮಾರಿಕಾಂಬಾ ದೇವಿಯ ಎದುರಿಗೆ ಗರ್ಭಗುಡಿಯ ಹೊರಗಡೆ ಪ್ರತಿಷ್ಠಾಪನೆ ಮಾಡಿ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಗುವುದು. ಆ ಮೂಲಕ 2 ದಿನಗಳ ಮಾರಿ ಜಾತ್ರಾ ಮಹೋತ್ಸವವು ಮಾರಿಗದ್ದುಗೆಯಲ್ಲಿ ಮಾರಿಮೂರ್ತಿಯನ್ನು ಪ್ರತಿಷ್ಠಾಪಿಸುವ ಮೂಲಕ ಚಾಲನೆಗೊಳ್ಳಲಿದೆ. ಬೈಂದೂರು ತಾಲೂಕಿನ ಕೆರ್ಗಾಲು ಶ್ರೀ ಭಗವತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶ್ರೀದೇವಿ ಹಾಗೂ ಪರಿವಾರ ದೇವರಿಗೆ ದೃಢ ಸಂಪ್ರೋಕ್ಷಣಾ ಕಾರ್ಯಕ್ರಮ ಜರುಗಿತು. ಕಳೆದ ಮೇ ತಿಂಗಳಲ್ಲಿ 3 ದಿನ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ವೀರಭದ್ರ ಸ್ವಾಮಿ ದೇವರು ಹಾಗೂ ನಾಗದೇವರ ಸನ್ನಿಧಿಯಲ್ಲಿ ಮತ್ತು ವಿಶೇಷವಾಗಿ ಮಾಸ್ತಿ ಮೊದಲಾದ ಗಣಗಳ ಕಟ್ಟೆಯಲ್ಲಿ ಜರುಗಿದ ಪ್ರತಿಷ್ಠಾ ಕಾರ್ಯದ ಅಂಗವಾಗಿ ದೇವರಿಗೆ ತಂತ್ರಿಗಳಾದ ಶ್ರೀ ಕೃಷ್ಣ ಸೋಮಯಾಜಿ ಕೋಟಾ ಇವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಯಥಾವತ್ತಾಗಿ ಜರುಗಿದವು. ಹೋಮ, ಹವನ, ಕಲಶಾಭಿಷೇಕ, ಅಲಂಕಾರ ಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ, ಆಶೀರ್ವಚನದ ಬಳಿಕ ಅನ್ನಸಂತರ್ಪಣೆ ಜರುಗಿತು. ಶ್ರೀ ವೀರಭದ್ರ ದೇವರಿಗೆ ವಡೆ ನೈವೇದ್ಯ ಜೊತೆಗೆ ವಡೆ ಅಲಂಕಾರ ಎಲ್ಲರ ಗಮನ ಸೆಳೆಯಿತು. ಅನುವಂಶಿಕ ಆಡಳಿತ ಮೊಕ್ತೇಸರ ಶ್ರೀ ಭಗವತಿ ಬಿಎಸ್ ಶಾನ್ಭೋಗ್, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಶ್ರೀ ಸುಂದರ್ ಕೊಟಾರಿ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಶ್ರೀ ನರಸಿಂಹ ಪೂಜಾರಿ ಪಡ್ಕೋಣೆ, ಕಾರ್ಯಾಧ್ಯಕ್ಷ ಸ್ಫೂರ್ತಿ ವಿಜಯ್ ಕುಮಾರ್ ಶೆಟ್ಟಿ ಕಂಬದಕೋಣೆ, ಪ್ರಧಾನ ಸಂಚಾಲಕ ಡಾಕ್ಟರ್ ಬಾಲಚಂದ್ರ ಭಟ್, ಪ್ರಧಾನ ಕಾರ್ಯದರ್ಶಿ ಕೆ ಪುಂಡಲಿಕ್ ನಾಯಕ್, ಕಾರ್ಯದರ್ಶಿ ಜನಾರ್ದನ್ ದೇವಡಿಗ, ಸದಸ್ಯರಾದ ಆನಂದ್ ಖಾರ್ವಿ, ರಮೇಶ್ ಪೈ ಮತ್ತು ಊರಿನ ಪ್ರಮುಖರು, ಭಕ್ತ ವೃಂದದವರು ಉಪಸ್ಥಿತರಿದ್ದು ಕಾರ್ಯಕ್ರಮ ಚಂದಗಾಣಿಸಿದರು. Thank you.
ರೋಟರಿ ಸಮುದಾಯ ಭವನದಲ್ಲಿ ಬೈಂದೂರು ಇನ್ನರ್ ವೀಲ್ ಕ್ಲಬ್ನ ಪದಗ್ರಹಣ ಸಮಾರಂಭ ಮಹಿಳೆಯರ ರಕ್ಷಣೆಯ ಬಗ್ಗೆ ಅಲ್ಲಲ್ಲಿ ಜಾಗೃತಿ ಸಮಾವೇಶ ಕಷ್ಟದಲ್ಲಿರುವವರಿಗೆ ನೊಂದವರಿಗೆ ತಕ್ಷಣ ಸ್ಪಂದಿಸುವ ಹಾಗೂ ಮಕ್ಕಳಿಗೆ ಪ್ರಕೃತಿ ರಕ್ಷಣೆ ನೀರಿನ ಮಿತಬಳಕೆ ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣ ಮತ್ತು ಆರೋಗ್ಯದ ಬಗ್ಗೆ ಮಾರ್ಗದರ್ಶನ ನೀಡುವ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುವ ಮೂಲಕ ಮಾನವೀಯತೆಯ ಸೇವೆ ನಿಮ್ಮಿಂದಾಗಲಿ ಎಂದು ಕಾಲ್ತೋಡು ಸರ್ಕಾರಿ ಆಯುರ್ವೇದ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ವೀಣಾ ಕಾರಂತ್ ಹೇಳಿದರು ಅವರು ರೋಟರಿ ಸಮುದಾಯ ಭವನದಲ್ಲಿ ಇತ್ತೀಚೆಗೆ ನಡೆದ ಇನ್ನರ್ ವೀಲ್ ಕ್ಲಬ್ನ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ನೂತನ ಅಧ್ಯಕ್ಷೆ ಚಂದ್ರಿಕಾ ರಾಮು ಅಧ್ಯಕ್ಷತೆ ವಹಿಸಿದ್ದರು ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಪಡೆದ ವರ್ಷಿತಾ ಇವರಿಗೆ ನಗದು ಪುರಸ್ಕಾರ ನೀಡಲಾಯಿತು ಸುಜಾತ ರಾವ್ ಸಂಪಾದಕತ್ವ ಬುಲೆಟಿನ್ ಅನ್ನು ರೋಟರಿ ಅಧ್ಯಕ್ಷ ಶಿರೂರ್ ಪ್ರಸಾದ್ ಪ್ರಭು ಬಿಡುಗಡೆಗೊಳಿಸಿದರು ಐವರು ನೂತನ ಸದಸ್ಯರು ಕ್ಲಬ್ಗೆ ಸೇರ್ಪಡೆಗೊಂಡರು ನಿರ್ಗಮನ ಅಧ್ಯಕ್ಷೆ ಭಾನುಮತಿ ಬಿಕೆ ಸ್ವಾಗತಿಸಿದರು ನಿರ್ಗಮನ ಕಾರ್ಯದರ್ಶಿ ಪಿಂಕಿ ಮೂಬಿ ಕರ್ವಾಲೋ ವಾರ್ಷಿಕ ವರದಿ ಹಾಗೂ ನೂತನ ಕಾರ್ಯದರ್ಶಿ ಮನಸಾ ರಾವ್ ಸಂದೇಶ ವಾಚಿಸಿದರು ಚೈತ್ರ ಎಡ್ತರೆ ನಿರೂಪಿಸಿ ಆಶಾ ಕಿಶೋರ್ ವಂದಿಸಿದರು ಭಾವನಾ ಟಿವಿಗಾಗಿ ಎಚ್ ಸುಶಾಂತ್ ಬೈಂದೂರ್ ಕೊಡೇರಿ ಗಂಗೆಬೈಲು ಬೀಚ್ ಅದ್ಭುತ ಕಡಲ ತೀರಗಳಲ್ಲಿ ಒಂದಾಗಿದೆ ಮತ್ತು ಇದು ಬೈಂದೂರ್ ಪಟ್ಟಣದಿಂದ 10 ಕಿಲೋಮೀಟರ್ ದೂರದಲ್ಲಿದೆ ಸುಂದರ ಪ್ರವಾಸಿ ತಾಣವಾಗಿರುವ ಎಡಮಾವಿನ ನದಿ ಮತ್ತು ಕಡಲು ಸೇರುವ ಸುಂದರ ಸೀವಾಕ್ ಮೂಲ ಸೌಕರ್ಯದಿಂದ ವಂಚಿತಗೊಂಡಿದೆ ಕೊಡೇರಿ ಗಂಗೆಬೈಲು ಬೀಚ್ ಅದ್ಭುತ ಕಡಲ ತೀರಗಳಲ್ಲಿ ಒಂದಾಗಿದೆ ಮತ್ತು ಇದು ಬೈಂದೂರ್ ಪಟ್ಟಣದಿಂದ 10 ಕಿಲೋಮೀಟರ್ ದೂರದಲ್ಲಿದೆ ಸುಂದರ ಪ್ರವಾಸಿ ತಾಣವಾಗಿರುವ ಎಡಮಾವಿನ ನದಿ ಮತ್ತು ಕಡಲು ಸೇರುವ ಸುಂದರ ಸೀವಾಕ್ ಮೂಲ ಸೌಕರ್ಯದಿಂದ ವಂಚಿತಗೊಂಡಿದೆ ಬೀಚ್ ಮೂರು ಕಡೆಯಿಂದ ನೀರಿನಿಂದ ಆವೃತವಾಗಿದೆ ಬೀಚ್ ನಿಮಗೆ ವಿಶಾಲವಾದ ಮರಳಿನ ಶ್ರೇಣಿ ಈ ಕಡಲ ತೀರದಿಂದ ನೈಸರ್ಗಿಕ ಸೌಂದರ್ಯ ಮತ್ತು ಸೂರ್ಯಾಸ್ತದ ನೋಟ ಅದ್ಭುತವಾಗಿದೆ ಅರೇಬಿಯನ್ ಸಮುದ್ರದ ಸೌಂದರ್ಯವನ್ನು ಆನಂದಿಸಲು ಸಮಯವನ್ನು ಕಳೆಯಲು ಗಂಗೆಬೈಲು ಸೂಕ್ತ ಸ್ಥಳವಾಗಿದೆ ಸ್ಥಳೀಯರಾದ ಗಣೇಶ್ ಕಾರ್ವಿ ಅವರು ಮಾತನಾಡಿ ಸುಮಾರು 6 ವರ್ಷದ ಹಿಂದೆ ಸೀವಾಕ್ ಮೊದಲನೆಯ ಹಂತ ಯೋಜಕ ಪ್ರೈವೇಟ್ ಲಿಮಿಟೆಡ್ 200 ಮೀಟರ್ ಕಾಮಗಾರಿ ಸಂಪೂರ್ಣ ಮುಗಿಸಿದ್ದು ಹಾಗೂ ಇನ್ನೂ 200 ಮೀಟರ್ ಬಾಕಿ ಹಂತದಲ್ಲಿದೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಬೇಕಾಗಿ ಕೇಳಿಕೊಂಡರು ಮನೋಹರ್ ಕಾರ್ವಿ ಅವರು ಮಾತನಾಡಿ ಈ ಒಂದು ಪ್ರವಾಸಿ ತಾಣಕ್ಕೆ ಸರಿಯಾದ ರಸ್ತೆ ಸಂಪರ್ಕ ಇನ್ನೂ ಕೂಡ ಕಾಲ ಕೂಡಿ ಬಂದಿಲ್ಲ ಬರೀ ಹೊಂಡಗುಂಡಿ ರೋಡ್ ನಿಂದ ಕೂಡಿದೆ ಪ್ರವಾಸಿಗರು ಬಹಳ ಜನ ಬರುತ್ತಿದ್ದಾರೆ ಬಂದಂತಹ ಪ್ರವಾಸಿಗರಿಗೆ ಶೌಚಾಲಯ ವ್ಯವಸ್ಥೆ ಮತ್ತು ದಾರಿ ದೀಪದ ವ್ಯವಸ್ಥೆ ಇಲ್ಲ ಸರಿಯಾದ ಆಸನ ವ್ಯವಸ್ಥೆ ಇರುವುದಿಲ್ಲ ಪ್ರವಾಸಿಗರಿಗೆ ಲೈಫ್ ಗಾರ್ಡ್ ವ್ಯವಸ್ಥೆ ಇರುವುದಿಲ್ಲ ಇನ್ನಾದರೂ ಪ್ರವಾಸೋದ್ಯಮ ಇಲಾಖೆ ಈ ಬಗ್ಗೆ ಗಮನಹರಿಸಬೇಕಾಗಿ ಕೇಳಿಕೊಂಡರು ಈ ಸಂದರ್ಭದಲ್ಲಿ ರಾಮ ಭಜನಾ ಮಂದಿರ ಅಧ್ಯಕ್ಷ ಕೇಶವ್ ಖಾರ್ವಿ ಹಾಗೂ ಮೀನುಗಾರ ಮುಖಂಡರು ಮತ್ತು ಸ್ಥಳೀಯರು ಪ್ರವಾಸಿಗರು ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ ಎಚ್ ಸುಶಾಂತ್ ಬೈಂದೂರ್ ಈಗ ಒಂದು ಚಿಕ್ಕ ವಿರಾಮ ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ ನದೀಮ್ ಜುವೆಲ್ಲರ್ಸ್ ಐಶಾ ಪ್ಲಾಜಾ ಪಟ್ಗಡ್ ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ ನಲ್ಲಿ ದೊರೆಯುತ್ತದೆ ಬನ್ನಿ ನಿಮಗಿಷ್ಟವಾದ ಆಭರಣ ಖರೀದಿಸಿ ಧರಿಸಿ ಸಂಭ್ರಮಿಸಿ ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ ಬೋಳ ಸುರೇಂದ್ರ ಕಾಮತ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಅಮ್ಮನ ನೆರವು ಟ್ರಸ್ಟ್ ಸಹಯೋಗದಲ್ಲಿ 1200 ಮಕ್ಕಳಿಗೆ ಬ್ಯಾಗ್ ಹಾಗೂ ಪುಸ್ತಕ ವಿತರಣೆಯ ಸಮಾರೋಪ ಕಾರ್ಯಕ್ರಮ ಕಾರ್ಕಳ ತಾಲೂಕಿನಾದ್ಯಂತ ಸುಮಾರು 1200 ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ಪುಸ್ತಕಗಳನ್ನು ಬೋಳ ಸುರೇಂದ್ರ ಕಾಮತ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಅಮ್ಮನ ನೆರವು ಟ್ರಸ್ಟ್ ಸಹಯೋಗದಲ್ಲಿ ಹಸ್ತಾಂತರಿಸಿದ್ದು ಅಯ್ಯಪ್ಪನಗರದಲ್ಲಿರುವ ವಿಜೇತ ವಿಶೇಷ ಶಾಲೆಯಲ್ಲಿ ಮಕ್ಕಳಿಗೆ ಬ್ಯಾಗ್ ಪುಸ್ತಕ ವಿತರಿಸುವ ಜೊತೆಗೆ ಸಮಾರೋಪ ಸಮಾರಂಭವನ್ನು ನಡೆಸಲಾಯಿತು
ಈ ಸಂದರ್ಭದಲ್ಲಿ ಬೋಳಾ ಸುರೇಂದ್ರ ಕಾಮತ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿ ಬೋಳಾ ರಾಜೇಶ್ ಕಾಮತ್ ಕಾರ್ಕಳ ನಗರ ಠಾಣೆಯ ನೂತನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂದೀಪ್ ಶೆಟ್ಟಿ ಅಮ್ಮನ ನೆರವು ಟ್ರಸ್ಟ್ನ ಸ್ಥಾಪಕರು ಅವಿನಾಶ್ ಶೆಟ್ಟಿ ವಿಜೇತ ವಿಶೇಷ ಶಾಲಾ ಸಂಸ್ಥಾಪಕರಾದ ಡಾಕ್ಟರ್ ಕಾಂತಿ ಹರೀಶ್ ಹೆಡ್ ಕಾನ್ಸ್ಟೇಬಲ್ ಮೂರ್ತಿ ಸತೀಶ್ ನಾಯ್ಕ್ ಉಪಸ್ಥಿತರಿದ್ದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ಘಟಕದ ಸದಸ್ಯರಿಂದ ಶೌರ್ಯ ಪ್ರದರ್ಶನ ಸಾಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೇಪುಲು ಬಳಿ ಭಾರಿ ಮಳೆಯಿಂದ ತುಂಬಿ ಹರಿಯುತ್ತಿರುವ ಶಾಂಭವಿ ನದಿಗೆ ನಿರ್ಮಿಸಲಾದ ಕಿಂಡಿ ಅಣೆಕಟ್ಟುವಿಗೆ ಕಡಿದು ಹಾಕಿದ ಬೃಹತ್ ಗಾತ್ರದ ಮರದ ದಿಮ್ಮಿ ಗಿಡ ಕಸ ಪ್ಲಾಸ್ಟಿಕ್ ತ್ಯಾಜ್ಯಗಳು ಸಿಕ್ಕಿ ಹಾಕಿಕೊಂಡು ನದಿಯ ನೀರು ಸರಾಗವಾಗಿ ಹರಿಯಲು ತೊಡಕಾಗಿ ಹತ್ತಿರದ ಕೃಷಿ ಭೂಮಿ ತೋಟ ಮನೆಗಳು ಮುಳುಗುವ ಭೀತಿಯಲ್ಲಿದ್ದವು ಇದನ್ನು ತೆರವುಗೊಳಿಸಲು ಗ್ರಾಮ ಪಂಚಾಯತ್ಗೆ ಕಠಿಣ ಸವಾಲಾಗಿತ್ತು ತಕ್ಷಣ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಪ್ರಸಾದ್ ಪೂಜಾರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ಸುರೇಖಾ ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾಣೂರು ಒಕ್ಕೂಟದ ಸೇವಾ ಪ್ರತಿನಿಧಿಯಾದ ಶ್ರೀಮತಿ ಅರುಣಿ ಅವರಿಗೆ ಮಾಹಿತಿಯನ್ನು ನೀಡಿ ಸಾಣೂರು ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಸ್ವಯಂ ಸೇವಕರಿಂದ ಅಣೆಕಟ್ಟುವಿನಲ್ಲಿ ಸಿಕ್ಕಿಹಾಕಿಕೊಂಡ ಮರದ ದಿಮ್ಮಿ ಹಾಗೂ ತ್ಯಾಜ್ಯವನ್ನು ವಿಲೇವಾರಿ ಮಾಡುವಂತೆ ಮನವಿಯನ್ನು ಮಾಡಲಾಯಿತು ಪಂಚಾಯತ್ ಮನವಿಗೆ ಸ್ಪಂದಿಸಿದ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಸ್ವಯಂ ಸೇವಕರು ಆ ಕೂಡಲೇ ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ತುಂಬಿ ಹರಿಯುತ್ತಿರುವ ಶಾಂಭವಿ ನದಿಗೆ ಇಳಿದು ಸತತ 4 ಗಂಟೆಗಳ ಕಾರ್ಯಾಚರಣೆಯನ್ನು ಮಾಡಿ ಸಿಕ್ಕಿ ಹಾಕಿಕೊಂಡ ಮರದ ದಿಮ್ಮಿ ಹಾಗೂ ತ್ಯಾಜ್ಯವನ್ನು ವಿಲೇವಾರಿ ಮಾಡಿದರು ಅದಲ್ಲದೆ ಗ್ರಾಮದಲ್ಲಿ ಪ್ರತಿ ಭಾನುವಾರ ಸ್ವಚ್ಛತೆ ಶಾಲೆಗಳಿಗೆ ಕೈತೋಟ ಹಾಗೂ ಗಾಳಿ ಮಳೆಯಿಂದ ಮರಗಿಡಗಳು ರಸ್ತೆಗೆ ಉರುಳಿಬಿದ್ದಾಗ ಅದನ್ನು ತೆರವುಗೊಳಿಸುವಂತಹ ಕಾರ್ಯದಲ್ಲಿ ಶೌರ್ಯ ವಿಪತ್ತು ಘಟಕದ ಸ್ವಯಂ ಸೇವಕರು ತೊಡಗಿಕೊಂಡು ಗ್ರಾಮದ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀ ಪ್ರಸಾದ್ ಪೂಜಾರಿ ಸೇವಾ ಪ್ರತಿನಿಧಿ ಶ್ರೀಮತಿ ಅರುಣಿ ಪಂಚಾಯತ್ ಸಿಬ್ಬಂದಿ ವಸಂತರ್ ಸ್ಥಳೀಯರಾದ ಅಶೋಕ್ ಪಿಂಟೋ ಮೊದಲಾದವರು ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ ಅರುಣ್ ಭಟ್ ಕಾರ್ಕಳ ರಾಷ್ಟ್ರೀಯ ಸ್ವಯಂ ಸೇವಾ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ಜಿಲ್ಲೆಯ ಕಮತಗಿ ಪಟ್ಟಣದಲ್ಲಿ ಶ್ರೀ ಹುಚ್ಚೇಶ್ವರ ವಿದ್ಯಾವರ್ಧಕ ಸಂಘದ ಶ್ರೀ ಹುಚ್ಚೇಶ್ವರ ಗ್ರಾಮೀಣ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಕಮತಗಿ ಇವರ ವತಿಯಿಂದ ದತ್ತು ಗ್ರಾಮ ಸಮೀಪದ ರಾಮಠಾಳ ಗ್ರಾಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನೆಯ ಉದ್ಘಾಟನಾ ಸಮಾರಂಭ ಜರುಗಿತು ಕಮತಗಿ ಪಟ್ಟಣದ ಪಾರ್ವತಿ ಪರಮೇಶ್ವರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಶಂಕರಲಿಂಗಪ್ಪ ಮಂಕಣಿ ಉದ್ಘಾಟಿಸಿದರು ಸಂಸ್ಥೆಯ ಸಹಕಾರ್ಯದರ್ಶಿಯಾದ ವಿದ್ಯಾಧರ್ ಮಳ್ಳಿ ಅಧ್ಯಕ್ಷತೆ ವಹಿಸಿದ್ದರು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರಭು ಗುರುವಿನಮಠ ಸ್ವಾಗತಿಸಿದರು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಕಾರ್ಯಕ್ರಮದ ಅಧಿಕಾರಿಗಳಾದ ಡಿಆರ್ ಕುಬುಸದ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಹಾವಿದ್ಯಾಲಯದ ಉಪನ್ಯಾಸಕರು ಶಿಬಿರದ ಪ್ರಶಿಕ್ಷಣಾರ್ಥಿಗಳು ಹಾಜರಿದ್ದರು ಭಾವನಾ ಟಿವಿಗಾಗಿ ನಿಂಗಪ್ಪ ಕಡ್ಲಿಮಟ್ಟಿ ಹಲವಾರು ವ್ಯಕ್ತಿಗಳೊಂದಿಗೆ ಕೆಲಸ ಮಾಡಬೇಕು ಅಂದ್ರೆ ಎರಡು ಕೈಗೆ 4 ಕೈ ಅಂತೇಳಿ ನಾವು ಸಮಾಜದಲ್ಲಿ ನಾವು ಏನು ಮಾತಾಡ್ತಿರ್ತೀವಲ್ಲ ಹಾಗೆ ಎಲ್ಲರೂ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನರು ಇಲ್ಲೇ ಕೆಲಸವನ್ನು ಮಾಡ್ತಕ್ಕಂಥದ್ದು ನಮಗಿದು ಕಲಿಸ್ತಾ ಇದೆ ಅದೇ ರೀತಿಯಾಗಿ ಇಲ್ಲೇ ತುರ್ತು ಪರಿಸ್ಥಿತಿಗಳಲ್ಲಿ ಕೆಲಸ ಕಾರ್ಯಗಳನ್ನು ಇದು ಹಮ್ಮಿಕೊಳ್ತಾ ಇದೆ ಯಾಕಂದ್ರೆ ರಾಷ್ಟ್ರೀಯ ಅಂದ ತಕ್ಷಣ ಕೆಲವಷ್ಟು ಎಮರ್ಜೆನ್ಸಿ ಬ್ಯಾಂಕ್ಸ್ಗಳಲ್ಲಿ ಈ ಸ್ವಯಂ ಸೇವಕರು NSSನ ಸ್ವಯಂ ಸೇವಕರು ತಮ್ಮ ಮುಕ್ತ ಮನಸ್ಸಿನಿಂದ ತಮ್ಮ ಕಾಯ ವಾಚ ಮನಸಾಪೂರ್ವಕವಾಗಿ ತಮ್ಮ ಸೇವೆಯನ್ನು ರಾಷ್ಟ್ರಕ್ಕೆ ಕೊಡಬೇಕಾಗಿ ಕಮತಿಗೆಯ ಶಿವಾಚಾರ್ ಸಮಾಜದ ಒಬ್ಬ ಹಿರಿಯರು ಕೂಡ ಆಗಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಅಂದರು ಕೂಡ ಇವರೇನಪ್ಪ ಅಂತಂದ್ರೆ ಹೆಮ್ಮೆ ಅಂತ ನಾವಿಲ್ಲೇ ಹೇಳ್ಬೋದು ಅದೇ ರೀತಿ ಯುವಕರ ಕಣ್ಮಣಿ ಅಂತಲೂ ಕೂಡ ನಾವಿಲ್ಲೇ ಹೇಳ್ಬೋದಾಗಿದೆ ಇವರು ಯಾವಾಗಲೂ ಕೂಡ ತಮ್ಮ ಒಂದು ವ್ಯಕ್ತಿತ್ವವನ್ನು ಏನಪ್ಪ ಅಂತಂದರೆ ತಮ್ಮ ಕಾರ್ಯದ ಮೂಲಕವಾಗಿ ಏನಪ್ಪ ಅಂತಲೇ ತೋರಿಸ್ಕೊಳ್ತಾರೆ ಯಾವಾಗಲೂ ಕೂಡ ಸಾದಾ ಸೀದಾ ಮನುಷ್ಯರಿವರು ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ನಿರಂತರ ರಂಜನೆ ನಿಮ್ಮೂರಿನ ಸುದ್ದಿಮನೆ ನೋಡ್ತಾ ಇರಿ ಭಾವನಾ ಟಿವಿ ಇದು ನಿಮ್ಮ ವಾಹಿನಿ